ರಾಷ್ಟ್ರ ರಾಜಧಾನಿ ದೆಹಲಿ ದಗದಗ ನೂಪು ಶರ್ಮಾ ಬಂಧನಕ್ಕೆ ಆಗ್ರಹಿಸಿ ಆಗ್ತಾ ಇದೆ ದೆಹಲಿಯ ಜಾಮಾ ಮಸೀದಿ ಬಳಿ ದಿಢೀರ್ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಹತ್ತಿಕ್ಕೋದಕ್ಕೆ ಎಷ್ಟು ಕಷ್ಟ ಇದ್ದಾರೆ ಪೊಲೀಸರು ಅಂತ ಶುಕ್ರವಾರದ ಸಾಮೂಹಿಕ ಪ್ರಾರ್ಥನೆ ಬಳಿಕ ಪ್ರತಿಭಟನೆ ಪ್ರವಾದಿ ಮೊಹಮ್ಮದ್ರ ವಿರುದ್ಧ ಹೇಳಿಕೆಯನ್ನ ಖಂಡಿಸಿ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ನೋಡಿ ಎಷ್ಟರ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಅಂತ ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳದಲ್ಲೂ ಕೂಡ ಪ್ರತಿಭಟನೆ ನಡೆಸಿದ್ದಾರೆ ಇದು ರಾಷ್ಟ್ರ ರಾಜಧಾನಿ ನವದೆಹಲಿಯ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ ಪ್ರಾರ್ಥನೆಗೆ ಅಂತ ಬಂದಿರೋರು ಪ್ರಾರ್ಥನೆಯ ಬಳಿಕ ದಿಢೀರ್ ಪ್ರತಿಭಟನೆಯನ್ನ ನಡೆಸಿದ್ದಾರೆ ನೂಪುರ್ ಶರ್ಮಾ ಅವರ ಬಂಧನ ಆಗಬೇಕು ಅಂತ ತಕ್ಷಣಕ್ಕೆ ಅವ್ರು ಹೇಳಿಕೆಯನ್ನ ಕೊಟ್ಟಾಗ ಪಕ್ಷ ಏನ್ ಕ್ರಮ ತಗೋಬೇಕು ಅದನ್ನ ತಗೊಂಡ್ಬಿಟ್ಟಿದೆ ವಜಾಗೊಳಿಸುವುದನ್ನ ಮಾಡಿದೆ ಆಮೇಲೆ ಈ ರೀತಿಯಾದಂತಹ ಹೇಳಿಕೆಗಳು ಏನು ಮೊದಲನೇ ಬಾರಿ ಕೇಳ್ತಾ ಇರೋದಲ್ಲ ಸೊ ಪಕ್ಷದಿಂದ ಏನ್ ಕ್ರಮ ಆಗ್ಬೇಕು ಅದಾಗಿದೆ ಆದ್ರೂ ಕೂಡ ಅಲ್ಲಿ ಶಾಂತವಾಗ್ತಾ ಇಲ್ಲ ಪರಿಸ್ಥಿತಿ ನೋಪುರ್ ಶರ್ಮಾ ಅವರನ್ನ ಬಂಧಿಸಬೇಕು ಅನ್ನೋದಾಗಿ ಇನ್ನಷ್ಟು ಕಠಿಣ ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನುವಂತ ಮಾತುಗಳನ್ನು ಹೇಳ್ತಾ ಇದ್ದಾರೆ ಶುಕ್ರವಾರದ ಸಾಮೂಹಿಕ ಪ್ರಾರ್ಥನೆಗೆ ಅಂತ ಜನ ಸೇರ್ತಾರೆ ಅದರ ನಂತರದಲ್ಲಿ ತಕ್ಷಣಕ್ಕೆ ಪ್ರತಿಭಟನೆಯನ್ನ ಮಾಡಿದ್ದಾರೆ ಏಕಾಏಕಿಯಾಗಿ ದೆಹಲಿಯ ಜಾಮಾ ಮಸೀದಿ ಬಳಿ ದಿಢೀರ್ ಪ್ರತಿಭಟನೆಯನ್ನ ಮಾಡಿರೋದು ನೋಡಿ ಎಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಅಂತ ಅಕ್ಕಪಕ್ಕದಲ್ಲಿ ಯಾರು ಬೈಕು ಕಾರು ಸೈಕಲ್ಸ್ ಗಳನ್ನ ನಿಲ್ಲಿಸಿದಾರೋ ಎಲ್ಲವನ್ನೂ ಕೂಡ ಧ್ವಂಸ ಮಾಡಿದ್ದಾರೆ ಅಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಇದು ನೂಪುರ್ ಶರ್ಮಾ ಅವರ ಬಂಧನ ಆಗಬೇಕು ಅಂತ ಆಗ್ರಹಿಸಿ ನಡೀತಾ ಇರುವಂತ ಪ್ರತಿಭಟನೆ ಪ್ರತಿಭಟನೆಯನ್ನ ಹತ್ತಿಕ್ಕೋದಕ್ಕೆ ಪೊಲೀಸರು ಏನ್ ಕ್ರಮ ತಗೋಬೇಕು ಅವರಲ್ಲಿ ಏನ್ ಪ್ರಯತ್ನಗಳಾಗಬೇಕು ಅದನ್ನ ಮಾಡ್ತಾ ಇದ್ದಾರೆ ಆದರೆ ಪರಿಸ್ಥಿತಿ ಕಂಟ್ರೋಲ್ನಲ್ಲಿ ನಲ್ಲಿ ಇದ್ದಾಗೆ ಕಾಣಿಸ್ತಾ ಇಲ್ಲ ನೋಡಿ ಕಲ್ಲು ತೂರಾಟವನ್ನ ಮಾಡ್ತಾ ಇದ್ದಾರೆ ಪ್ರತಿ ಬಾರಿ ಈ ರೀತಿಯಾದಂಥ ಪ್ರತಿಭಟನೆ ಆದಾಗ ಇದೊಂದು ದೃಶ್ಯ ಏನೋ ಫಿಕ್ಸ್ ಅನ್ನೋ ರೀತಿಯಾಗಿ ಕ್ಲೈಮ್ಯಾಕ್ಸ್ ತರ ಕಲ್ಲು ತೂರಾಟ ಮಾಡೋದು ಅದು ಪೊಲೀಸ್ ಇರಲಿ ಯಾರು ಇರ್ಲಿ ಅವ್ರ ಮೇಲೆ ಕಲ್ಲು ತೂರಾಟ ಮಾಡ್ತಾರೆ ಇವತ್ತು ಕೂಡ ಅದೇ ದೃಶ್ಯ ಕಾಣ ಸಿಗ್ತಾ ಇದೆ ನೋಡಿ ಪೊಲೀಸರು ಪ್ರತಿಭಟನೆಯನ್ನ ತಡೆಯೋದಕ್ಕೆ ಆ ಪರಿಸ್ಥಿತಿಯನ್ನ ಶಾಂತಗೊಳಿಸುವ ಪ್ರಯತ್ನದಲ್ಲಿರ್ತಾರೆ ಇವ್ರುಗಳು ಇನ್ನಷ್ಟು ಉದ್ರೇಗೊಂಡು ಈ ರೀತಿಯಾಗಿ ಮಾಡ್ತಾರೆ ಕಲ್ಲು ತೂರಾಟ ನಡೆಸೋದು ಪೊಲೀಸರ ಮೇಲೇನೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರ್ಬಿಟ್ಟಿದ್ದಾರೆ ಶುಕ್ರವಾರ ಅಂತ ಹೇಳಿದ್ರೆ ಪ್ರಾರ್ಥನೆಗೆ ಬಂದೇ ಬರ್ತಾರೆ ದಿಢೀರನೆ ಪ್ರತಿಭಟನೆಯನ್ನ ಹಮ್ಮಿಕೊಂಡಿರೋದು ನೌಪುರ್ ಶರ್ಮಾ ಬಂಧನ ಆಗಬೇಕು ಅಂತ ಪಕ್ಷ ತಗೊಂಡಿರುವಂತ ಕ್ರಮ ಸಾಕಾಗಲ್ಲ ಅವರನ್ನ ಬಂಧಿಸಬೇಕು ಅಂತ ಆಮೇಲೆ ಒಂದಷ್ಟು ಕಡೆಗಳಲ್ಲಿ ಈ ರೀತಿಯಾದಂತಹ ಯಾವ ಹೇಳಿಕೆಯನ್ನು ಕೊಡಬಾರ್ದು ಅನ್ನುವಂಥದ್ದಾಗಿಯೂ ಹೇಳಿದ್ರು ಪಕ್ಷ ಹೇಳಿರುವಂಥದ್ದು ಅದಾದ ಮೇಲೇನು ಇವರು ತಣ್ಣಗಾಗ್ತಾ ಇಲ್ಲ ನೂಪುರ್ ಶರ್ಮಾ ಬಂಧನಕ್ಕೆ ಆಗ್ರಹಿಸಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಆ ಪ್ರತಿಭಟನೆಯ ದೃಶ್ಯಗಳನ್ನು ನೋಡ್ತಾ ಇದ್ರಿ ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳದಲ್ಲೂ ಕೂಡ ಪ್ರತಿಭಟನೆ ನಡೀತಾ ಇದೆ ನೋಡಿ ಎಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಅಂತ ಸಾವಿರಾರು ಸಂಖ್ಯೆಯಲ್ಲಿ ಜನ ಇದ್ದಾರೆ ಆಗ್ರಹಿಸ್ತಾ ಇರುವುದು ಅವರ ಬಂಧನ ಆಗಬೇಕು ಯಾರು ಹೇಳಿಕೆಯನ್ನು ಕೊಟ್ಟಿದಾರೋ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೋ ನೂಪುರ್ ಶರ್ಮಾ ಅವರನ್ನು ಬಂಧಿಸಿ ಅಂತ ಆಗ್ರಹಿಸಿ ಇದೀಗ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅವರ ಫೋಟೋಗಳನ್ನು ಅರೆಸ್ಟ್ ಮಾಡಿ ಅನ್ನುವಂಥ ಬೋರ್ಡ್ಗಳನ್ನು ಹಿಡಿದು ಪ್ರತಿಭಟನೆ ಮಾಡ್ತಾ ಇರುವಂಥ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ ಇದೇನು ಪ್ಲಾನ್ಡ್ ಅಂತಲ್ಲ ಏಕಾಏಕಿಯಾಗಿ ಹಮ್ಮಿಕೊಂಡಿರುವಂತಹ ಪ್ರತಿಭಟನೆ ಪ್ರಾರ್ಥನೆಗೆ ಅಂತ ಜನ ಸೇರೇ ಸೇರ್ತೀವಿ ಪ್ರವಾದಿ ವಿರುದ್ಧವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದನ್ನ ಖಂಡಿಸಿ ಅವರ ಬಂಧನ ಆಗಬೇಕು ಅಂತ ಇಷ್ಟೊಂದು ಸಂಖ್ಯೆಯಲ್ಲಿ ಜನ ಸೇರಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಇದಾಗ್ಲೇ ಅವರನ್ನ ವಜಾಗೊಳಿಸಿದ್ದು ಆಗಿದೆ ನೂಪುರ್ ಶರ್ಮಾ ಅವರು ವಕ್ತಾರರಾಗಿ ಆಮೇಲೆ ಯಾವುದೋ ಪಕ್ಷದ ಮುಖಂಡರು ಅಥವಾ ನಾಯಕರು ರಾಜಕಾರಣದಲ್ಲಿ ಸಕ್ರಿಯ ಆಗಿರೋರಲ್ಲ ವಕ್ತಾರರಾಗಿ ಇದ್ದವರು ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿರೋದಕ್ಕೆ ಇಷ್ಟೊಂದು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಇದೀಗ ನೋಡ್ತಾ ಇದ್ರೆ ನವದೆಹಲಿಯಲ್ಲಿ ಆಗ್ತಾ ಇರುವಂತಹ ಪ್ರತಿಭಟನೆಯ ದೃಶ್ಯ ಇದು ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಜಾಮ ಮಸೀದಿಯ ಪ್ರಾರ್ಥನೆಯನ್ನು ಮುಗಿಸಿದ ನಂತರ ಈ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ ಶುಕ್ರವಾರದ ಸಾಮೂಹಿಕ ಪ್ರಾರ್ಥನೆ ಇರುತ್ತೆ ಆ ಪ್ರಾರ್ಥನೆಯ ಬಳಿಕ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಏಕಾಏಕಿಯಾಗಿ ನೂಪುರ್ ಶರ್ಮಾ ಅವರನ್ನ ಬಂಧಿಸಬೇಕು ಅಂತ ಆಗ್ರಹಿಸ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನ ಅಹ್ ಹೇಳಿಕೆಯನ್ನ ಕೊಟ್ಟಿರೋದಿದೆ ಆದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗ್ಬಿಡುತ್ತೆ ಅನ್ನೋದ್ರ ಐಡಿಯಾ ಇರಲಿಲ್ಲ ಈ ಬಗ್ಗೆ ಡೀಟೇಲ್ಸ್ ಏನ ಪಡೆದುಕೊಳ್ಳೋಣ ನಮ್ಮ ಪ್ರತಿನಿಧಿ ಶಬೀರ್ ಲೈವ್ನಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ ಶಬೀರ್ ಇದೀಗ ಅವ್ರನ್ನ ವಜಾಗೊಳಿಸೋದಾಗಿದೆ ಪಕ್ಷದಿಂದ ಏನ್ ಕ್ರಮ ತಗೋಬೇಕು ಅದನ್ನ ತಗೊಂಡಿದ್ದಾರೆ ಇನ್ನೂ ಕೂಡ ಸಾಕಾಗಿಲ್ಲ ಅಂತ ಹೇಳಿದ್ರೆ ಇವ್ರು ಏನನ್ನ ಬಯಸ್ತಾ ಇದ್ದಾರೆ ಕ್ಷೇತ್ರ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಬಹಳ ಪ್ರಮುಖವಾದಂಥ ಬೇಡಿಕೆ ಯಾಕಂದ್ರೆ ಈಗಾಗಲೇ ಬಿಜೆಪಿ ಏನು ಅವರನ್ನ ಪಕ್ಷದಿಂದ ವಜಾ ಮಾಡಿ ಉಚ್ಚಾಟನೆ ಮಾಡಿ ಈಗ ಕ್ರಮ ತೆಗೆದುಕೊಂಡಿದೆ ಆದರೆ ಈ ಒಂದು ಕ್ರಮ ಸಾಲಕ್ಕಿಲ್ಲ ಪ್ರವಾದಿಗಳ ವಿರುದ್ಧ ಅವಹೇಳನಕಾರಿ ಹೇಳಿಕೆಯನ್ನು ನೀಡಿದಂತಹ ಯಾವೆಲ್ಲ ನಾಯಕರಿದ್ದಾರೆ ಅವರಿಗೆ ಕಾನೂನು ರೀತಿಯಲ್ಲಿ ಕ್ರಮವಹಿಸ ಕ್ರಮವನ್ನ ತೆಗೆದುಕೊಳ್ಬೇಕು ಅವರಿಗೆ ಜೈಲು ಶಿಕ್ಷೆಯನ್ನು ನೀಡಬೇಕು ಅನ್ನುವಂತಹ ಬೇಡಿಕೆಯನ್ನು ಇಟ್ಕೊಂಡು ಇವತ್ತು ಪ್ರತಿಭಟನೆಯನ್ನು ಮಾಡಿದ್ದಾರೆ ಕೇವಲ ದೆಹಲಿ ಮಾತ್ರ ಅಲ್ಲದೆ ದೇಶದ ಬಹಳಷ್ಟು ಪ್ರದೇಶಗಳಲ್ಲಿ ಇವತ್ತು ಪ್ರತಿಭಟನೆ ನಡೆದಿರುವ ಮತ್ತೆ ಸಾಂಕೇತಿಕ ಧರಣಿಗಳು ಕೂಡ ನಡೆದಿದ್ದಾವೆ ಯಾಕೆಂದ್ರೆ ಶುಕ್ರವಾರ ಆಗಿರುವಂತಹ ಹಿನ್ನೆಲೆಯಲ್ಲಿ ಮಧ್ಯಾಹ್ನದ ಸಾಮೂಹಿಕ ಪ್ರಾರ್ಥನೆ ಬಳಿಕ ಈ ಒಂದು ಪ್ರತಿಭಟನೆಗಳು ಕೂಡ ನಡೆದಿದ್ದಾವೆ ಬಹಳ ಪ್ರಮುಖವಾಗಿ ಜಮ್ಮು ಕಾಶ್ಮೀರ ದೆಹಲಿ ಪಶ್ಚಿಮ ಬಂಗಾಳ ತೆಲಂಗಾಣ ಉತ್ತರ ಪ್ರದೇಶದ ಹಲವು ಭಾಗಗಳಲ್ಲಿ ಈ ಪ್ರತಿಭಟನೆಗಳು ನಡೆದಿದಾವೆ ಬಹಳ ಪ್ರಮುಖವಾಗಿ ತೆಲಂಗಾಣ ಮತ್ತೆ ಜಮ್ಮು ಕಾಶ್ಮೀರದಲ್ಲಿ ಕಲ್ಲು ತೂರಾಟಗಳು ಕೂಡ ನಡೆದಿದ್ದಾವೆ ಮತ್ತೆ ಉತ್ತರ ಪ್ರದೇಶದ ಕಾನ್ಪುರ್ ಕೂಡ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಅನ್ನು ಹಾಕಿ ಅಲ್ಲೇನು ಇಂಟರ್ನೆಟ್ ಅನ್ನು ಸ್ಥಗಿತಗೊಳಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ ಮತ್ತೆ ಜಮ್ಮು ಕಾಶ್ಮೀರದಲ್ಲಿ ಕೂಡ ಪರಿಸ್ಥಿತಿ ಕೈ ಮೀರಿ ಹೋಗಬಹುದು ಅನ್ನೋ ಕಾರಣಕ್ಕೆ ಅಲ್ಲೂ ಕೂಡ ಇಂಟರ್ನೆಟ್ ಅನ್ನು ಸ್ಥಗಿತಗೊಳಿಸಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಅನ್ನು ಕೂಡ ಜಾರಿ ಮಾಡಲಾಗಿರುವಂತದ್ದು ಈ ಮೂಲಕ ಯಾವುದೇ ರೀತಿಯಾಗಿ ಪರಿಸ್ಥಿತಿ ಕೈ ಮೀರಿ ಹೋಗದಂತೆ ಎಚ್ಚರಿಕೆಯನ್ನು ವಹಿಸುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ ಆದಾಗ್ಯೂ ಕೂಡ ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ನಡೆದಿದೆ ಪ್ರತಿಭಟನೆಯನ್ನು ನಿಯಂತ್ರಿಸಬೇಕಾದಂತಹ ಸಂದರ್ಭದಲ್ಲಿ ಸಣ್ಣ ಮಟ್ಟದ ಗಲಭೆಗಳು ಕೂಡ ಆಗಿದವೆ ಮತ್ತೆ ಕಲ್ಲು ತೂರಾಟಗಳು ಕೂಡ ಆಗಿದವೆ ಆದರೆ ದೊಡ್ಡ ಪ್ರಮಾದ ಆಗುವುದಕ್ಕಿಂತ ಮುಂಚೆ ಎಲ್ಲಾ ಪ್ರತಿಭಟನೆಗಳನ್ನು ಬಹುತೇಕ ಪೊಲೀಸರು ನಿಯಂತ್ರಣಕ್ಕೆ ತಂದಿದ್ದಾರೆ ಮತ್ತೆ ಹತೋಟಿಗೆ ತರುವಂತ ಕೆಲಸವನ್ನ ಮಾಡಿದರೆ ಈ ಒಂದು ಶಾಂತಿಯನ್ನ ಕದಡುವಂತ ಪ್ರಯತ್ನ ಯಾರೆಲ್ಲ ಮಾಡಿದರೆ ಆ ಒಂದು ಕೆಲವೊಂದಿಷ್ಟು ಪ್ರತಿಭಟನೆಕಾರನ ಬಂಧಿಸುವಂತ ಕೆಲಸವೂ ಕೂಡ ಆಗಿದೆ ಚೈತ್ರ ಇದು ದಿಢೀರ್ ಪ್ರತಿಭಟನೆಯ ಅಂದ್ರೆ ಪ್ರೀಪ್ಲಾನ್ಡ್ ಅಲ್ವಾ ಯಾಕಂತ ಹೇಳಿದ್ರೆ ಎಲ್ಲೇ ಪ್ರತಿಭಟನೆ ಆದ್ರೂ ಕೂಡ ಅದು ರೋಡ್ ಆಗ್ಲಿ ಮಸೀದಿ ಆಗ್ಲಿ ಕರ್ನಾಟಕ ಆಗ್ಲಿ ಡೆಲ್ಲಿ ಆಗ್ಲಿ ಕಲ್ಲು ತೂರಾಟ ಇದ್ದೇ ಇರುತ್ತೆ ಇಸ್ ಇಟ್ ಪ್ರೀ ಪ್ರೀಪ್ಲಾಂಡ್ ಏನಿದು ನೋಡಿ ಇವತ್ತು ಆ ಪ್ರತಿಭಟನೆಗಳು ನಡೆಯುತ್ತೆ ಅನ್ನುವಂಥದ್ದು ಬಹಳಷ್ಟು ಸ್ಪಷ್ಟವಾಗಿತ್ತು ಗುಪ್ತಚರ ಇಲಾಖೆ ಮಾಹಿತಿಗಳು ಕೂಡ ಲಭ್ಯವಾಗಿತ್ತು ಯಾಕಂದ್ರೆ ಇವತ್ತು ಶುಕ್ರವಾರ ಆಗಿರುವಂತಹ ಹಿನ್ನೆಲೆಯಲ್ಲಿ ಸಾಮೂಹಿಕ ಪ್ರಾರ್ಥನೆ ಇರುತ್ತೆ ಸಾಮೂಹಿಕ ಪ್ರಾರ್ಥನೆಯ ಬಳಿಕ ಎಲ್ಲಾ ಮುಸ್ಲಿಂ ಬಾಂಧವರು ಕೂಡ ಒಂದು ಕಡೆ ಸೇರಿರ್ತಾರೆ ಈ ಸಂದರ್ಭದಲ್ಲಿ ಪ್ರತಿಭಟನೆಗಳು ನಡೀಬಹುದು ಆದ್ರೆ ಶಾಂತಿಯುತ ಪ್ರತಿಭಟನೆ ಮಾಡಬೇಕು ಅಂತ ಅನ್ಕೊಂಡ್ರು ಕೂಡ ಅದರ ಸ್ವರೂಪ ಹೇಗಿರುತ್ತೆ ಮತ್ತೆ ಅದು ಯಾವ ರೀತಿಯಾಗಿ ತಿರುವು ಪಡೆದುಕೊಳ್ಳುತ್ತೆ ಅನ್ನುವಂಥದ್ದು ಯಾರಿಗೂ ಕೂಡ ಸ್ಪಷ್ಟವಾಗಿರಲ್ಲ ಹೀಗಾಗಿ ಸಾಕಷ್ಟು ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಅನ್ನೋ ಕಾರಣಕ್ಕೆ ಬಹಳಷ್ಟು ಪ್ರ ಸೂಕ್ಷ್ಮವಾದಂತಹ ಪ್ರದೇಶಗಳೇನಿದಾವೆ ಅಲ್ಲೆಲ್ಲವೂ ಕೂಡ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿತ್ತು ಫಾರ್ ಎಕ್ಸಾಂಪಲ್ ನಾವು ನೋಡೋದಾದ್ರೆ ಏನು ಉತ್ತರ ಪ್ರದೇಶದ ಕಾನ್ಪುರ್ ಮತ್ತೆ ಪ್ರಯಾಗರಾಜ್ನಲ್ಲೂ ಕೂಡ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿತ್ತು ಜಮ್ಮು ಕಾಶ್ಮೀರದ ಕೆಲವೊಂದಿಷ್ಟು ಸೂಕ್ಷ್ಮ ಪ್ರದೇಶಗಳಲ್ಲೂ ಕೂಡ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿತ್ತು ಆದಾಗ್ಯೂ ಕೂಡ ಅಲ್ಲಿ ಪ್ರತಿಭಟನೆಗಳು ಕೂಡ ನಡೆದಿದ್ದಾವೆ ಯಾಕೆಂದರೆ ಈ ಹಿಂದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳಷ್ಟು ಟೀಕೆಗೆ ಕಾರಣ ಆಗಿತ್ತು ಈ ಹೇಳಿಕೆ ಬಹಳಷ್ಟು ಇಸ್ಲಾಮಿಕ್ ದೇಶಗಳು ಕೂಡ ಈ ಹೇಳಿಕೆಗಳನ್ನು ವಿರೋಧ ವಿರೋಧ ಮಾಡಿದ್ವು ಮತ್ತೆ ಯಾವಾಗ ಬಿಜೆಪಿ ಏನು ಇವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿ ಕ್ರಮವನ್ನ ತೆಗೆದುಕೊಳ್ತು ಅದಾದ ಬಳಿಕ ಈ ಒಂದು ಸ್ಟ್ಯಾಂಡ್ ಅನ್ನು ಕೂಡ ಸ್ವಾಗತ ಮಾಡಿದ್ವು ಆದ್ರೆ ದೇಶದಲ್ಲಿ ದೊಡ್ಡ ಪ್ರಮಾಣದ ಪ್ರತಿಭಟನೆಗಳು ನಡೆದಿರ್ಲಿಲ್ಲ ಕೆಲವೊಂದಿಷ್ಟು ಬೇರ್ಬೇರೆ ಪಾಟ್ನಾ ಮತ್ತೆ ಕಾನ್ಪುರ್ ಸೇರಿದಂತೆ ಬೇರೆ ಬೇರೆ ಕೆಲವೊಂದಿಷ್ಟು ನಗರಗಳಲ್ಲಿ ಪ್ರತಿಭಟನೆಗಳು ಆಗಿದ್ದು ಬಿಟ್ರೆ ಬಹಳಷ್ಟು ದೊಡ್ಡ ಪ್ರತಿಭಟನೆಗಳಾಗಿರ್ಲಿಲ್ಲ ಹೀಗಾಗಿ ಇದೇ ಮೊದಲ ಬಾರಿಗೆ ಶುಕ್ರವಾರ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಂದ್ರೆ ಈ ಇನ್ಸಿಡೆಂಟ್ ನಡೆದ ಬಳಿಕ ಮೊದಲ ಶುಕ್ರವಾರ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಪ್ರತಿಭಟನೆಗಳು ನಡೀಬಹುದು ಅನ್ನುವಂತ ಗೆಸ್ ಮೇಲೆ ಭದ್ರತೆಯನ್ನು ಒದಗಿಸಲಾಗಿತ್ತು ಅದೇ ರೀತಿ ಪ್ರತಿಭಟನೆಗಳು ಕೂಡ ನಡೀತಾ ಇದಾವೆ ಚೈತ್ರಬೀರ್ ಡೀಟೇಲ್ಸ್ಗಾಗಿ